ಅಕ್ಷಯ ದರ್ಪಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ರಂಜಿನಿ ರಮೇಶ್ ಬೆಳ್ಳಿಯಪ್ಪ ಜ್ಯೋತಿಷ್ಯದ ಕುರಿತಂತೆ ನಿಮ್ಮ ಜನ್ಮ ದಿನಾಂಕದ ಅನುಗುಣವಾಗಿ ನಿಮ್ಮ ಭಾಗ್ಯದ ಬಗ್ಗೆ ಸ್ಪಷ್ಟವಾದ ಹಾಗೂ ನಿಖರವಾದ ಮಾಹಿತಿಯನ್ನು ಕೊಡಲು ನಮ್ಮೊಟ್ಟಿಗೆ ಇದ್ದಾರೆ ಆರ್ಯ ಆದೇಶ್ ಗುರುಜಿ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ರಕ್ಷ ಜಗನ್ಮಾತ ದೇವಮಂಗಲ ಚಂಡಿಕೆ ಆರ್ ಕೆ ವಿಪದಂ ರಾಶಿ ಹರ್ಷಮಂಗಲದಾಯಿನಿ ಓಂ ನಮೋ ನಾರಾಯಣ ಗುರುಗಳೇ ಇವತ್ತಿನ ದಿನಾಂಕದಲ್ಲಿ ಜನಿಸಿದವರ ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಈ ದಿನದ ತಾರೀಕು ಇಪ್ಪತ್ತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ಇದೆಲ್ಲ ಟೋಟಲ್ ಮಾಡಿದಾಗ ಸಿಕ್ಸ್ ಬೈ ನೈನ್ ಕಾಂಬಿನೇಷನ್ ಬರುತ್ತೆ ಸಿಕ್ಸ್ ನೈನ್ ಸಿಕ್ಸಿದು ಅಪೋಸಿಟು ನೈನು ನೈನ್ ಅಪೋಸಿಟು ಸಿಕ್ಸು ಸಿಕ್ಸ್ ಅಂದರೆ ಫಿಮೇಲು ನೈನ್ ಅಂದರೆ ಮೇಲ್ ಹಾಗಾಗಿ ಇದೊಂದು ಮೇಲ್ ಆ್ಯಂಡ್ ಫಿಮೇಲ್ ಕಾಂಬಿನೇಷನ್ ಆದ್ದರಿಂದ ಇವರು ಯಾವುದೇ ಒಂದು ಕಷ್ಟ ಬರಲಿ ಯಾವುದೇ ಸಂಕಷ್ಟ ಬರಲಿ ಲೈಫಲ್ಲಿ ಹೋರಾಡಿ ಜಯಿಸ್ತಾರೆ ಇವರು ಸಾಧಾರಣ ಇಪ್ಪತ್ನಾಲ್ಕನೇ ತಾರೀಕು ಅಂದಾಗ ಹೇಳಿದಾಗ ನಾವೆಲ್ಲರೂ ಕೋಟ್ಯಾಧೀಶರು ಅಂತ ಹೇಳ್ತೇವೆ ಎಲ್ಲರೂ ಶ್ರೀಮಂತರಾಗಿರಬೇಕಾಗಿಲ್ಲ ಇದೇ ರೀತಿಯಲ್ಲಿ ಸುಮಾರು ಜನ ಬಡವರೂ ಹುಟ್ಟಿದ್ದಾರೆ ಆದರೆ ಇವರು ಒಂದು ಸ್ಪೆಷಾಲಿಟಿ ಅಂತ ಹೇಳಿದರೆ ದುಡ್ಡನ್ನು ಶ್ರೀಮಂತಿಕೆಯನ್ನು ಸುಪ್ಪತ್ತಿಕೆ ಇದನ್ನು ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ಇವರಲ್ಲಿದೆ ಇವತ್ತಿನ ದಿನ ಇಪ್ಪತ್ನಾಲ್ಕನೇ ತಾರೀಕು ಹುಡುಗರಾದರೆ ಎಲ್ಲೋ ಒಂದು ಕಡೆ ಫಾರನ್ನಲ್ಲಿ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಹುಡುಗರು ಹುಟ್ಟಿದರೆ ಎಲ್ಲೋ ಒಂದು ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಒಳ್ಳೆಯ ಒಂದು ಆಗಿ ಒಂದು ಕ್ರಿಕೆಟಲ್ಲಿ ಒಂದು ಫುಟ್ಬಾಲಲ್ಲಿ ಚೆನ್ನಾಗಿರ್ತಾರೆ ಎಜುಕೇಷನ್ ವಿಷಯ ಬಂದಾಗ ಮಾತ್ರ ಇಬ್ಬರಲ್ಲೂ ಸ್ವಲ್ಪ ಕಷ್ಟನೇ ಈ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕನೇ ತಾರೀಕಿನವರಿಗೆ ಒಳ್ಳೆಯದಾಗಿ ಬರೋ ಡೇಟ್ಗಳಂತೇಳಿದರೆ ಎರಡನೇ ತಾರೀಕು ನಾಲ್ಕನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಇದಲ್ಲದೆ ಹನ್ನೊಂದನೇ ತಾರೀಕು ಹದಿನಾಲ್ಕನೇ ತಾರೀಕು ಹದಿನಾರನೇ ತಾರೀಕು ಮುಂದೆ ಇಪ್ಪತ್ತನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಇದಲ್ಲದೆ ಇಪ್ಪತ್ತಾರನೇ ತಾರೀಕು ಚೆನ್ನಾಗಿ ಬರುತ್ತೆ ಇವರಿಗೆ ಯಾವುದೋ ನಡು ಅವಾರ್ಡ್ ಮಾಡಬೇಕಂತ ಹೇಳಿದರೆ ಆದಷ್ಟು ಇವರು ಒಂದು ಹತ್ತು ಹತ್ತೊಂಬತ್ತನ್ನು ಅವಾರ್ಡ್ ಮಾಡಿದಷ್ಟು ಒಳ್ಳೆಯದು ಇದಲ್ಲದೆ ಎಲ್ಲೋ ಒಂದು ಕಡೆ ಮೂರನೇ ನಂಬರು ಮೂರಲ್ಲಿ ಮೂರು ಪರವಾಗಿಲ್ಲ ಹನ್ನೆರಡು ಸ್ವಲ್ಪ ಅವಾರ್ಡ್ ಮಾಡಿದಷ್ಟು ಒಳ್ಳೆಯದು ಇವರಿಗೆ ಆಗ್ಬೋಣ ಬಣ್ಣ ಅಂತ ಹೇಳಿದ್ರೆ ಯಾವುದೇ ಲೈಟ್ ಕಲರ್ಸ್ ಚೆನ್ನಾಗಿರುತ್ತೆ ಆದಷ್ಟು ಇವರು ಲೈಟ್ ಗ್ರೀನ್ ಲೈಟ್ ಬ್ಲೂ ಇಲ್ಲ ವೈಟು ಆದಷ್ಟು ಕೇಸರಿ ಬಣ್ಣ ಕಪ್ಪು ಸ್ವಲ್ಪ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು ಇವರಿಗೆ ಡೈಮಂಡು ಇಲ್ಲಾದರೆ ಎಮರಾಲ್ಡ್ ಅಂತ ಹೇಳ್ತೇವೆ ಪಚ್ಚೆ ಚೆನ್ನಾಗಿ ಬರುತ್ತೆ ಇದಲ್ಲದೆ ಮುತ್ತು ಧರಿಸ್ಬೋದು ಇವರು ಇವರು ಸಾಧಾರಣ ಆಗ್ಬಿಟ್ಟು ಎಲ್ಲ ಥರ ಕೆಲಸಗಳಿಗೂ ರೆಡಿ ಇರೋ ಮನುಷ್ಯ ಇವರು ನೀವು ಫಿಲ್ಮ್ ತೊಗೊಳ್ಳಿ ಅದರಲ್ಲೂ ಇದ್ದಾರೆ ಟಿ ವಿ ತೊಗೊಳ್ಳಿ ಅದರಲ್ಲೂ ಇದ್ದಾರೆ ಪೊಲಿಟಿಕ್ಸ್ ತೊಗೊಳ್ಳಿ ಅದರಲ್ಲೂ ಇದ್ದಾರೆ ಇವರು ಸ್ಪೋರ್ಟ್ಸಲ್ಲೂ ಇದ್ದಾರೆ ಇವರಿಗೆ ಒಳ್ಳೆಯದಾಗಿ ಬರೋ ಮಣಿಗಳಂತೇಳಿದರೆ ತುಳಸಿ ಮಣಿ ಚೆನ್ನಾಗಿ ಬರುತ್ತೆ ಇದಲ್ಲದೆ ಕಮಲದ ಮಣಿನೂ ಚೆನ್ನಾಗಿ ಬರುತ್ತೆ ಇವ್ರಿಗೆ ಅಂತ ಹೇಳಿದರೆ ಉತ್ತರ ಆಗ್ನೇಯ ಹಾಗೂ ವಾಯುವ್ಯ ಪಶ್ಚಿಮನೂ ಆಗಬರುತ್ತೆ ಇವರಿಗೆ ಇವರಿಗೆ ಆಗ್ಬಾರ್ದು ದೇವರು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ದೇವಿ ವರ್ಷಕ್ಕೊಂದು ಸಲ ತಿರುಪತಿ ಇಲ್ಲಾದರೆ ಮಹಾರಾಷ್ಟ್ರದಲ್ಲಿರುವ ಮಹಾಲಕ್ಷ್ಮಿ ಸಂಸ್ಥಾನ ಹೋಗ್ಬಿಟ್ಟು ಬಂದರೆ ಯಾವುದೇ ಥರ ತೊಂದರೆ ಇದ್ದರೂ ಕೂಡ ಸರಿಯಾಗುತ್ತೆ ಮುಂದೆ ಫ್ಯಾಮಿಲಿ ವಿಷಯದಲ್ಲಿ ಏನೋ ಗಲಾಟೆ ಆದರೆ ಇದಾದರೆ ಮದುವೆ ವಿಷಯದಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿದರೆ ಸ್ವಲ್ಪ ಇವರು ತಿರುಪತಿ ಹೋಗ್ಬಿಟ್ಟು ಬಂದರೆ ಚೆನ್ನಾಗಿರುತ್ತೆ ಇವರು ಏನೇನು ದಾನ ಮಾಡ್ಬೋದು ಅಂತೇಳ್ಬಿಟ್ಟು ಈ ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಮ್ಮಿ ಇರುತ್ತೆ ಟೂ ಆ್ಯಂಡ್ ಫೋರ್ ಟೂ ಅಂತ ಹೇಳಿದ್ರೆ ಇಮ್ಯಾಜಿನೇಷನ್ ಫೋರ್ ಅಂತ ಹೇಳಿದ್ರೆ ಅಡ್ವೈಸಿಂಗ್ ಜಾಬ್ ಇದೆರಡೂ ಸೇರಿ ಆರಾಗುತ್ತೆ ಹಾಗಾಗಿ ಇವರು ಸ್ವಲ್ಪ ಅವರೆಕಾಳು ಹಾಲು ಸಕ್ಕರೆ ಅಕ್ಕಿ ಇದನ್ನು ದಾನ ಮಾಡ್ಬೋದು ನೋಡ್ಲಿಕ್ಕೆ ಸುಂದರವಾಗಿರ್ತಾರೆ ಎಲ್ಲ ಒಂದು ಕಡೆ ದೃಷ್ಟಿನೂ ಆಗ್ಬೋದು ಹಾಗಾಗಿ ಸ್ವಲ್ಪ ವೀಕ್ನೆಸ್ಸು ಇರುತ್ತೆ ಇವರಲ್ಲಿ ಗುರುಗಳೇ ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಹಾಗೂ ರಾಶಿ ಫಲದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಈ ದಿನ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಬಗ್ಗೆ ಒಂದೆರಡು ವಿಷಯ ಹೇಳ್ತೇವೆ ಈಗ ತಾನೇ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಬಂದಿದೆ ಪ್ರತಿಯೊಬ್ಬರು ನೀಟು ಇತರೆ ಎಕ್ಸಾಮ್ಸಿಗೆ ಎಪೇರ್ ಆಗ್ಬೇಕಂತಿದ್ದೀರ ಸ್ವಲ್ಪ ಅಪ್ಪ ಅಮ್ಮಂದಿರು ತಮ್ಮ ಮಕ್ಕಳ ಜಾತಕ ಇಲ್ಲಾದರೆ ಯಾವುದೇ ಹತ್ತಿರದ ಜ್ಯೋತಿಷ ಹತ್ರ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಸ್ವಲ್ಪ ವಿಚಾರಿಸಿದರೆ ಒಳ್ಳೆಯದು ನಮ್ಮ ಮಕ್ಕಳಿಗೆ ಮುಂದೆ ಓದಿದೆಯಾ ಇಲ್ಲ ಯಾವ ದಿಕ್ಕಿನಲ್ಲಿ ಓದಿದರೆ ಚೆನ್ನಾಗಿರುತ್ತೆ ಪಕ್ಕದ ಮನೆಯ ಅಂತ ನಾವು ಇಂಜಿನಿಯರ್ ಆಗೋದಲ್ಲ ಅವರು ಇಂಜಿನಿಯರ್ ನಾವು ಬೇಜಾರು ಮಾಡ್ಕೊಳ್ಳೋದಲ್ಲ ಕಾಂಪಿಟೇಷನ್ ಮೇಲೆ ಹೋಗೋದಲ್ಲ ಎಲ್ಲರ ಮನೆಯಲ್ಲೂ ಇವತ್ತು ಇಬ್ಬಿಬ್ಬರೇ ಮಕ್ಕಳು ಇರೋದು ಒಬ್ಬನು ಡಾಕ್ಟ್ರು ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ಆಗೋದು ಎಲ್ಲನೂ ಹೆಬ್ಬ ಏಕೆ ಇವತ್ತು ಬಯಕೆ ಅಲ್ಲ ಹೆಬ್ಬ ಏಕೆ ಅದೇ ಆಗಬೇಕು ಇದೇ ಆಗಬೇಕು ಅಂತ ಹೇಳ್ಬಿಟ್ಟು ಆದರೆ ನಮ್ಮ ಮಕ್ಕಳಲ್ಲಿ ಆ ಇನ್ಸ್ಟಿಂಕ್ಟ್ ಇದೆಯಾ ಅಂತ ನೋಡಬೇಕಾದ್ರೆ ಒಂದೆರಡು ಸಲ ಒಂದು ಹತ್ರ ವಿಚಾರಿಸಿ ನೋಡಿ ಒಳ್ಳೆಯ ಸಲಹೆ ಸಿಗುತ್ತೆ ಇದರಿಂದ ಆಗ್ಬಿಟ್ಟು ಟೈಮು ಉಳಿಯುತ್ತೆ ದುಡ್ಡು ಉಳಿಯುತ್ತೆ ಮನೇಲಿ ಸ್ವಲ್ಪ ನೆಮ್ಮದಿನೂ ಇರುತ್ತೆ ಇವತ್ತಿನ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಬರೀ ಒಳ್ಳೆಯ ನಕ್ಷತ್ರ ಇದು ಸಾಫ್ಟ್ ನಕ್ಷತ್ರ ಒಂದು ನಾಲ್ಕು ಜನರಿಗೆ ಕೆಲಸ ಕೊಡೋ ನಕ್ಷತ್ರ ಇದು ಕೆಲಸ ಮಾಡೋ ನಕ್ಷತ್ರ ಅಲ್ಲ ಕೆಲಸ ಮಾಡಿಸೋ ನಕ್ಷತ್ರ ಈ ನಕ್ಷತ್ರ ಯಾರಿಗೆಲ್ಲ ಹೇಳಿದರೆ ಭರಣಿ ಪುಬ್ಬ ಪೂರ್ವಾರ್ಷ ನಕ್ಷತ್ರರು ಚೆನ್ನಾಗಿರುತ್ತೆ ಇದಲ್ಲದೆ ಆರಿದ್ರ ಸ್ವಾತಿ ಹಾಗೂ ಶತವಿಷ ನಕ್ಷತ್ರ ಚೆನ್ನಾಗಿ ಬರುತ್ತೆ ಯಾರಿಗಾಗಬಾರದಿಲ್ಲ ಅಂತ ಹೇಳಿದರೆ ಆಶ್ಲೇಷ ರೇವತಿ ಹಾಗೂ ಜ್ಯೇಷ್ಠ ನಕ್ಷತ್ರರಿಗೆ ಆಗಬಾರೋದಿಲ್ಲ ಇದಲ್ಲದೆ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರರಿಗೂ ಸ್ವಲ್ಪ ತೊಂದರೆನೇ ಆಗುತ್ತೆ ಒಂದು ವೇಳೆ ಇವರು ಬರೀ ಎರಡನೇ ತಾರೀಖು ಕೊಟ್ಟಿದ್ರೆ ಇಲ್ಲ ಏಳನೇ ತಾರೀಖು ಕೊಟ್ಟಿದ್ರೆ ಇಲ್ಲಾದರೆ ಎಂಟನೇ ತಾರೀಖು ಕೊಟ್ಟಿದ್ರೆ ಸ್ವಲ್ಪ ತೊಂದರೆಗಳೇ ಹೆಚ್ಚು ಮುಂದೆ ಇವತ್ತಿನ ರಾಶಿ ಫಲ ಮೇಷರಾಶಿಯವರಿಗೆ ಎಲ್ಲನೂ ಚೆನ್ನಾಗಿದೆ ಆದರೂ ಅಶ್ವಿನಿ ನಕ್ಷತ್ರದವರು ಸ್ವಲ್ಪ ತೊಂದರೆಯಲ್ಲಿದ್ದಾರೆ ಸ್ವಲ್ಪ ಕೇತು ಶಾಂತಿ ಮಾಡಿಸ್ಕೊಂಡ್ರೆ ಒಳ್ಳೆಯದು ವೃಷಭ ರಾಶಿಯವರಿಗೆ ಇವತ್ತಿಂದ ಸ್ವಲ್ಪ ದಿನಗಳು ಆಶಾದಾಯಕವಾಗಿರ್ತವೆ ನಿಂತಿರೋ ಕೆಲಸಗಳೆಲ್ಲ ಒಳ್ಳೆಯದಾಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿಬಿಟ್ಟು ಕೆಲವೆಲ್ಲ ಹೊಸ ವಿಷಯಗಳು ಬರ್ತವೆ ಆದಷ್ಟು ದೇವಿ ಸ್ಥಿತಿ ಮಾಡಿದಷ್ಟು ಒಳ್ಳೆಯದು ಈ ಕಡೆಯಿಂದ ಗುರುಬಲ ಇಲ್ಲ ಹಾಗೆ ಒಂದೆರಡು ಸಲ ಗುರುಧ್ಯಾನ ಮಾಡಿದಷ್ಟು ಒಳ್ಳೆಯದು ಮಿಥುನ ರಾಶಿ ಗುರುಬಲ ಇದೆ ಆದರೆ ಅಷ್ಟಮ ಶನಿ ಕಾಟ ಸ್ವಲ್ಪ ತೊಂದರೆ ಇದೆ ಶನಿವಾರದಿಂದ ಸ್ವಲ್ಪ ಮುನ್ಸಿಪಾಲ್ಟಿ ಅವರಿಗಿನ್ನ ತಿಂಡಿ ಕೊಡಿ ಬಡ ಬಗ್ಗರಿಗೆ ಏನಾದರೂ ಕೈಯಲ್ಲಾದ ಸೇವೆ ಸೇವೆ ಮಾಡಿ ಒಳ್ಳೆಯದಾಗುತ್ತೆ ಕರ್ಕಾಟಕ ರಾಶಿ ಗುರುಬಲ ಇಲ್ಲ ಸ್ವಲ್ಪ ಕೆಲಸಗಳಲ್ಲಿ ಸ್ವಲ್ಪ ಎಡವಟ್ಟೆ ಇದೆ ಕಾನ್ಫಿಡೆನ್ಸ್ ಇದೆ ಅಂತೇಳ್ಬಿಟ್ಟು ಮಾತಾಡಲಿ ಹೋಗ್ಬಿಡಿ ಸ್ವಲ್ಪ ತೊಂದರೆಯೂ ಬೀಳ್ಬೋದು ನೀವು ಸಿಂಹರಾಶಿ ಗುರುಬಲ ಇದೆ ಅದಲ್ಲದೆ ಒಂಥರ ಧೈರ್ಯ ಒಂಥರ ರಿಚ್ನೆಸ್ಸು ಎರಡೂ ಇದೆ ನಿಮ್ಮಲ್ಲಿ ಆದರೆ ಪ್ರಾಬ್ಲಮ್ ಅಂತ ಹೇಳಿದರೆ ನಿಮ್ಮ ರಾಷ್ಟ್ರಾಧಿಪತಿನೇ ಹೌಸ್ ಆಫ್ ಲಾಸಲ್ಲಿರುವಾಗ ಒಂದು ಸ್ವಲ್ಪ ದಿನ ಮಟ್ಟಿಗೆ ಯಾವುದೇ ವಿಷಯದ ಬಗ್ಗೆ ತುಂಬ ಕೆದಕದೆ ಇದ್ದಷ್ಟು ಒಳ್ಳೆಯದು ಮುಂದಿನ ರಾಶಿ ಕನ್ಯಾರಾಶಿ ರಾಶಿಗೆ ಗುರುಬಲ ಇಲ್ಲದಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಚಂದ್ರ ನಿಮ್ಮ ಸಪೋರ್ಟಿಗಿದ್ದಾರೆ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ ನೀವು ಲಾಭ ಆಗುತ್ತೆ ನಿಮಗೆ ಹೌಸ್ ಆಫ್ ಪ್ರಾಫಿಟ್ನವರು ಚಂದ್ರ ಆದ್ದರಿಂದ ಕೆಲವೊಮ್ಮೆ ವ್ಯಾಪಾರ ಆಗುತ್ತೆ ಕೆಲವೊಮ್ಮೆ ಪ್ರಾಫಿಟ್ ಆಗೋದಿಲ್ಲ ವ್ಯಾಪಾರ ಆಗುತ್ತೆ ಪ್ರಾಫಿಟ್ ಆಗೋದಿಲ್ಲ ಪ್ರಾಫಿಟ್ ಬರುತ್ತೆ ವ್ಯಾಪಾರ ಕಮ್ಮಿ ಇರುತ್ತೆ ಇದೊಂದು ಪರಿಸ್ಥಿತಿ ಇದೆ ಆದಷ್ಟು ಯಾವುದೋ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಒಳ್ಳೆಯದಾಗುತ್ತೆ ತುಲಾರಾಶಿಯವರಿಗೆ ಗುರುಬಲ ಇದೆ ಹೌಸ್ ಆಫ್ ಮನಿ ಹೌಸ್ ಆಫ್ ಪ್ರಾಫಿಟಲ್ಲಿ ಹೌಸ್ ಆಫ್ ಮನಿ ಹಾಗೂ ಲೆವೆಂತ್ ಹೌಸಲ್ಲಿ ನಿಮಗೆ ತುಂಬ ಒಳ್ಳೆ ಟೈಮಿಗೆ ಆದರೂ ಶನಿಯ ಹತ್ತನೇ ಮನೆ ದೃಷ್ಟಿ ಇದೆ ಸ್ವಲ್ಪ ಆಗಿರಿ ಅದರಲ್ಲೂ ಈ ಸ್ವಾತಿ ನಕ್ಷತ್ರದವರು ಸ್ವಲ್ಪ ಜಾಗ್ರತೆ ಆದಷ್ಟು ಒಳ್ಳೆಯದು ಆದಷ್ಟು ನಾಗದೇವತ ಪೂಜೆ ಮಾಡಿಸಿದರೆ ಶಾಂತಿ ಮಾಡಿಸಿದರೆ ಭಾರಿ ಒಳ್ಳೆಯದು ಏನಾದರೂ ಇನ್ವೆಸ್ಟ್ಮೆಂಟ್ ಇದ್ದರೆ ಇನ್ವೆಸ್ಟ್ಮೆಂಟ್ ಸದ್ಯಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಎರಡನೇ ಮನೆ ಕೇತು ಎಡ್ವರ್ಟ್ ಮಾಡಿಡ್ತಾರೆ ಇಷ್ಟು ವರ್ಷ ದುಡ್ದದೆಲ್ಲ ನೀರಿಗೆ ಹೋಮ ಆಗೋಗೋ ಚಾನ್ಸಸ್ಸು ಇದೆ ವೃಷಿಕ ರಾಶಿ ರಾಶಿಯಲ್ಲೇ ಕೇತು ಇದ್ದಾರೆ ಅದಲ್ಲೇ ಅಷ್ಟಮದಲ್ಲಿ ಬುಧ ಬೇರೆ ಇದ್ದಾರೆ ಎಲ್ಲ ನೀವು ಸ್ಮೋಕರ್ಸ್ ಆಗಿದ್ದರೆ ಕುಡಿಯೋ ಅಭ್ಯಾಸ ಇದ್ದರೆ ಲಂಗ್ಸ್ ಬಗ್ಗೆ ಜಾಗ್ರತೆ ಎಲ್ಲೋ ಒಂದು ಎಡ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಆದಷ್ಟು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಹುರುಳಿ ಕಾಡು ಕೊಡಿ ಒಳ್ಳೆಯದಾಗುತ್ತೆ ಗುರುಬಲ ಸದ್ಯಲ್ಲಿ ಬರುತ್ತೆ ಬಂದಾಗ ಚೆನ್ನಾಗ್ತೀರ ಧನು ರಾಶಿ ರಾಷ್ಟ್ರಾಧಿಪತಿ ಮೂರನೇ ಮನೆ ಹೌಸ್ ಆಫ್ ಫೈನಾನ್ಸ್ ಸ್ಟ್ರಾಂಗ್ ಆಗಿದೆ ಅದರೊಟ್ಟಿಗೆ ಚಂದ್ರ ಬೇರೆ ಸೇರಿದ್ದಾರೆ ಚಂದ್ರ ಬೇರೆ ಸೇರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅನ್ನೆಸರಿ ಎಕ್ಸ್ಪೆನ್ಸು ಬರ್ಬೋದು ನಿಮಗೆ ಇಲ್ಲ ಮಾತುಗಳು ಸ್ವಲ್ಪ ಎರಬೀರಿ ಆಗ್ಬೋದು ನಿಮ್ಮ ಘನತೆ ಗೌರವನ ಸ್ವಲ್ಪ ಕಾಪಾಡ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಅರ್ಜೆಂಟ್ ಮಾಡಬೇಡಿ ಇವತ್ತು ಸ್ವಲ್ಪ ಆಂಜನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸ್ವಲ್ಪ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿಬಿಟ್ಟು ಕೊಟ್ಟರೆ ಒಳ್ಳೆಯದು ಮಕರ ರಾಶಿ ನಿಮ್ಮ ಮನೆ ನಿಮ್ಮ ರಾಶಾಧಿಪತಿ ನಿಮ್ಮ ಮನೇಲೇ ಅದಲ್ಲದೆ ಚಂದ್ರ ಬೇರೆ ಸೇರಿಕೊಳ್ತಾ ಇದ್ದಾರೆ ಗುರುಬಲ ಇದೆ ಎಲ್ಲೂ ಇದೆ ಯಾವುದೂ ಫಾಸ್ಟಾಗಿ ಇಲ್ಲ ಇದಕ್ಕೇನು ಮಾಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ವೀಟ್ಸ್ ಕೊಡಿ ಚಾಕ್ಲೇಟ್ಸು ಈ ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಹುಡುಗಿಯರು ಚಿಕ್ಕ ಮಕ್ಕಳು ಇವರು ನಿಮಗೆ ತುಂಬ ಹೆಲ್ಪ್ ಮಾಡ್ತಾರೆ ನೋಡಿ ಮುಂದಿನ ರಾಶಿ ಕುಂಭರಾಶಿ ನಿಮ್ಮ ಹೌಸ್ ಆಫ್ ಫೈನಾನ್ಸು ಅದಲ್ಲದೆ ಹೌಸ್ ಆಫ್ ಪ್ರಾಫಿಟ್ನವರು ನಿಮ್ಮ ರಾಶಿಯಲ್ಲೇ ಇದ್ದಾರೆ ಅವರು ನಿಮಗೊಂದು ಚಾನ್ಸ್ ಕೊಡ್ತಾರೆ ಎಕ್ಸ್ಪಾನ್ಷನ್ ಕೊಡ್ತಾರೆ ನಿಮ್ಮಲ್ಲಿ ನಿಮಗೊಂದು ಎಲ್ಲ ಒಂದು ಕಡೆ ಕೆಲಸಗಳು ಸ್ವಲ್ಪ ಭಾರ ಅನಿಸ್ಬೋದು ಅದಲ್ಲದೆ ಕುಂಭರಾಶಿ ಆದ್ದರಿಂದ ನಾವು ಶನಿ ರಾಶಿ ಅಂತ ಹೇಳ್ತೇವೆ ಶನಿ ಟ್ವೆಲ್ತ್ ಹೌಸ್ ಹೌಸ್ ಆಫ್ ಲಾಸಲ್ಲೇ ಇದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಸೋ ಮಾಡ್ತಾನೆ ತರ್ಬೋದು ದುಡ್ಡುಗಳ ದುಡ್ಡುಗಳ ವಿಷಯದಲ್ಲಿ ಸ್ವಲ್ಪ ತೊಂದರೆ ಬರ್ಬೋದು ಯಾವುದಕ್ಕೂ ಗುರುಗಳ ಆರಾಧನೆ ಮಾಡಿ ಕಡಲೆಕಾಳು ಎಳ್ಳೆಣ್ಣೆನ ಮುಖ ನೋಡ್ಕೊಡೋದು ಇದೆಲ್ಲ ಒಳ್ಳೆಯದಾಗುತ್ತೆ ನಿಮಗೆ ಮೀನರಾಶಿ ರಾಷ್ಟ್ರಾಧಿಪತಿ ಹೌಸ್ ಆಫ್ ಲಾಸ್ ಅಲ್ಲಿದ್ದಾರೆ ಸ್ವಲ್ಪ ಜಾಗ್ರತೆ ಆಗಿರಿ ಅದರಲ್ಲೂ ರೇವತಿ ನಕ್ಷತ್ರದಲ್ಲೂ ಸ್ವಲ್ಪ ಜಾಗ್ರತೆ ಯಾಕಂತೇಳಿದರೆ ಗುರುಗಳ ಮನೆಯಲ್ಲಿ ಬುಧ ವೀಕು ಹಾಗಾಗಿ ಸದ್ಯದ ಪರಿಸ್ಥಿತಿ ರೇವತಿನ ಅಕ್ಷರ ಸ್ವಲ್ಪ ಜಾಗ್ರತೆ ಆದಷ್ಟು ಒಳ್ಳೆಯದು ನೋಡಿರ್ಬೋದು ಚೈನಾ ಚಿಕ್ಕಮಗಳೂರು ಇವೆಲ್ಲ ಸ್ವಲ್ಪ ತೊಂದರೆಯಲ್ಲೇ ಇದೆ ಸಿ ಎನ್ ಅಕ್ಷರ ಸ್ವಲ್ಪ ತೊಂದರೆ ಇರುತ್ತೆ ಸ್ವಲ್ಪ ದಿನ ತಾಳ್ಮೆಂದಿರಿ ಒಳ್ಳೆಯದಾಗುತ್ತೆ ಗುರುಗಳೇ ಕಾರ್ಯಕ್ರಮದ ಕೊನೆಯದಾಗಿ ಮನೆಮದ್ದು ಬಗ್ಗೆ ತಿಳಿಸ್ಕೊಡಿ ಇವತ್ತಿನ ಮನೆಮದ್ದಲ್ಲಿ ವಿಟಮಿನ್ ಸಿ ವಿಟಮಿನ್ ಸಿ ಸಾಧಾರಣ ಯಾರೇ ಕೇಳಿದ್ರು ಲಿಂಬೆಹಣ್ಣಲ್ಲಿ ಅಂತ ಹೇಳ್ತಾರೆ ಬರೀ ಲಿಂಬೆಹಣ್ಣಲ್ಲ ಈಗ ಮೂಸಂಬಿ ಸೀಸನ್ ಸ್ಟಾರ್ಟ್ ಆಗಿದೆ ಇದೊಂದು ಇನ್ನೊಂದು ಎರಡು ಮೂರು ತಿಂಗಳು ಇರುತ್ತೆ ಆದಷ್ಟು ಮುಸುಂಬಿನ ನೋಡಿ ಜ್ಯೂಸ್ ರೂಪದಲ್ಲಿ ಆಗೋ ಸರಿನೇ ಹಲ್ಲುಗಳಿದ್ರೆ ಹಗ್ ತಿನ್ನೋದು ಭಾರಿ ಒಳ್ಳೆಯದು ಇದರಲ್ಲಿ ನಿಮಗೆ ಬೇಕಾದ ಕ್ಯಾಲ್ಶಿಯಮ್ ಸಿಗುತ್ತೆ ಬೋನ್ಸಿಗೆ ಒಳ್ಳೆಯದು ರೆಸಿಸ್ಟೆನ್ಸ್ ಪವರ್ ಇಂಪ್ರೂವ್ ಮಾಡುತ್ತೆ ಈ ಕೊರೋನಾ ಗಲಾಟೆಯಲ್ಲಿ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಗುರುಜಿಯನ್ನು ನೇರವಾಗಿ ಸಂಪರ್ಕಿಸಲು ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಗುರುಜಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದು ಬಹಳಷ್ಟು ಉತ್ತಮವಾದ ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ನಾವು ದೇವರ ಶ್ಲೋಕನ ಆರಂಭದಲ್ಲೂ ಹಾಗೂ ಕೊನೆಯಲ್ಲೂ ಹೇಳ್ತೇವೆ ಇದನ್ನು ಸ್ವಲ್ಪ ಗಮನಿಸಿ ಧರಣಿಗರ್ಭ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಂಪ್ರಭಾಂ ಕುಮಾರಂ ಚತುರ್ಥಂ ಚ ಮಂಗಲಂ ಪ್ರಣಮಾಮ್ಯಹಂ ಓಂ ನಮೋ ನಾರಾಯಣ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಕಾರ್ಯಕ್ರಮವನ್ನು ಪ್ರತಿನಿತ್ಯ ವೀಕ್ಷಣೆ ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ಕಾರ್ಯಕ್ರಮ ಇಷ್ಟವಾದಲ್ಲಿ ನ್ಯೂಸ್ ಒನ್ ಆಟ್ ಒನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಐಕನ್ನ ಒತ್ತಿ